ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಇನ್ನಿತರ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಕ್ಯಾರೆಟ್ ಪರೋಟ ಯಾವ ರೀತಿ ತಯಾರಿಸೋದು ಅಂತೇಳಿ ತೋರಿಸಿ ಕೊಡ್ತಾ ಇದ್ದೇನೆ ಸ್ವಲ್ಪ ಸ್ಪೆಷಲ್ ಆಗಿದೆ ಮೂಲಿ ಪರೋಟ ಆಲು ಪರೋಟ ಎಲ್ಲ ಕೇಳಿದಿರಲ್ಲ ಇದನ್ನು ತಯಾರಿಸುವ ಬನ್ನಿ ಉಪ್ಪು ಹಾಕ್ತಾ ಇದ್ದೇನೆ ನೋಡಿ ಎರಡು ಲೋಟ ನೀರು ಹಾಕ್ತಾ ಇದ್ದೇನೆ ನಾನು ಉಪ್ಪು ಕರೆಕ್ಟ್ಲಿ ಉಪ್ಪು ಕರಗಿತು ನೋಡಿ ಹಿಟ್ಟು ಹಾಕ್ತಾ ಇದ್ದೇನೆ ಗೋಧಿ ಹಿಟ್ಟು ಇಡೀ ಗೋಧಿಯನ್ನು ನಾನು ತಂದು ಮಾರ್ಕೆಟಿಂದ ತೊಳೆದು ಒಣಗಿಸಿ ಹುಡಿ ಮಾಡಿ ಇಟ್ಕೊಂಡಿದ್ದೇನೆ ತುಂಬ ಫೈನ್ ಆಗಿದೆ ನೋಡ್ಕೊಂಡು ಹಾಕ್ಕೊಳ್ಳುವ ಎಷ್ಟು ಬೇಕು ಅಂತೇಳಿ ನೋಡ್ಕೊಂಡು ಹುಡಿ ಹಾಕ್ಕೊಳ್ಳುವ ಸಾಫ್ಟ್ ಆಗಿರಲಿ ನಾನೀಗ ಸ್ವಲ್ಪ ತೆಂಗಿನೆಣ್ಣೆ ತಗೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳುವ ಸ್ವಲ್ಪ ಆಗ್ತಾಯಿದೆ ನೋಡಿ ಅಂಗೈಗೆ ನೋಡಿ ಚಪಾತಿ ಹದಕ್ಕೆ ಬಂತು ನೋಡಿ ಇದನ್ನು ಇನ್ನು ನಾನು 45 ಮಿನಿಟ್ಸ್ ಮುಕ್ಕಾಲು ಗಂಟೆ ಇದನ್ನು ಮುಚ್ಚಿಬಿಡ್ತಾ ಇದ್ದೇನೆ ಮುಚ್ಚಿಬಿಡುವ ಮುಕ್ಕಾಲು ಗಂಟೆ ಹೀಗೆ ಇರಲಿ ಅಷ್ಟರಲ್ಲಿ ನಾವು ಕ್ಯಾರೆಟ್ ಪೀಲ್ ಔಟ್ ಮಾಡ್ಕೊಳ್ಳುವ ಮೂರು ಮೂಲಂಗಿ ತೊಗೊಂಡಿದ್ದೇನೆ ನೋಡಿ ಸಿಪ್ಪೆಯನ್ನು ತೆಗೆದುಕೊಳ್ಳುವ ಪೀಲ್ ಔಟ್ ಮಾಡ್ಕೊಳ್ಳುವ ಪೀಲರಿಂದ ಆಮೇಲೆ ಗ್ರೇಟರಿಂದ ಗ್ರೇಟ್ ಮಾಡ್ಕೊಳ್ಳುವ ಸಣ್ಣ ಸಣ್ಣ ಇದಾಗಿ ತುರ್ಕೊಳ್ಳುವ ಆಯಿತು ನೋಡಿ ಎರಡು ಸಣ್ಣ ಟೊಮೆಟೊ ತೊಗೊಂಡಿದ್ದೆ ನೋಡಿ ಒಂದು ಕಾಯಿಮೆಣಸು ಕರಿಬೇವು ಒಗ್ಗರಣೆಗೆ ಆಮೇಲೆ ಮೂರು ಕ್ಯಾರೆಟ್ ಇದೆ ಒಂದು ನೀರುಳ್ಳಿ ಕಟ್ ಮಾಡಿಕೊಳ್ಳುವ ಇದನ್ನು ಹೆಚ್ಕೊಳ್ಳುವ ಪಲ್ಯ ಮಾಡಲಿಕ್ಕೆ ಯಾವ ರೀತಿ ನಾವು ಕಟ್ ಮಾಡ್ಕೋತೀವಲ್ಲ ಅದೇ ರೀತಿಯಲ್ಲಿ ಸಣ್ಣದಾಗಿ ಹೆಚ್ಕೊಳ್ಳುವ ಇದನ್ನು ನಾವು ಒಗ್ಗರಣೆಗಿಟ್ಟು ನಾವು ಆಲ್ರೆಡಿ ಹಿಟ್ಟು ಕಲಸಿಟ್ಟಿದ್ದೇವಲ್ಲ ರೆಡಿ ಮಾಡ್ಕೊಳ್ಳುವ ಡವ್ ರೆಡಿಯಾಗಿದೆ ಅಲ್ವಾ ಟೊಮೆಟೊ ನೋಡಿಕೊಂಡೇ ಹಾಕ್ಕೊಳ್ಬೇಕು ಈಗಿನ ಟೊಮೆಟೊವನ್ನು
ಕ್ಯಾರೆಟನ್ನ ತುರ್ಕೊಳ್ಳುವ. ಇದನ್ನು ಸಣ್ಣದಾಗಿ ನಾನು ಹೆಚ್ಕೋತಾ ಇದ್ದೇನೆ, ಯಾಕಂತ ಹೇಳಿದ್ರೆ ಸ್ವಲ್ಪ ಸಾಂಬಾರ್ ಪುಡಿ ಮಾಡಿದ್ದೇನೆ ನಾನು, ನಿನ್ನೆ ಖಾಲಿ ಆಯಿತು ಅಂತೇಳಿ ಮಾಡಿಕೊಂಡೆ. ಸ್ವಲ್ಪ ಸಾಂಬಾರ್ ಪುಡಿ, ಮನೆಯಲ್ಲಿ ತಯಾರಿಸುವ ಸಾಂಬಾರ್ ಪುಡಿಯನ್ನು ಹಾಕ್ಕೊಳ್ಳುವ. ನಿಮಗೆ ನಿಮ್ಮ ಚಾನ್ ಅಂತೇಳಿದ್ರೆ ನಿಮ್ಮ ಸ್ಕ್ರೀನ್ನ ರೈಟ್ ಸೈಡಲ್ಲಿ ಐ ಕಾರ್ಡ್ ಕಾಣ್ತದೆ ನಿಮಗೆ, ಅದನ್ನು ಪ್ರೆಸ್ ಮಾಡಿದರೆ ಸಾಂಬಾರ್ ಪುಡಿ ಯಾವ ರೀತಿ ಮಾಡೋದು ಅಂತೇಳಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ನೋಡಿ ಈ ರೀತಿ ತುರ್ಕೊಳ್ಳುವ. ನಾನು ನಿಮಗೆ ಮೂಲಂಗಿ ಯಾವ ರೀತಿ, ಮೂಲಂಗಿಯಿಂದ ಪರೋಟ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿಕೊಟ್ಟಿದ್ದೇನೆ. ಕ್ಯಾರೆಟಿಂದ ಸ್ಪೆಷಲ್ ಆಗಿ ಮಾಡಿಕೊಳ್ಳುವ. ಹೆಲ್ದಿ ರೆಸಿಪಿ ಇದು. ಇದೇ ರೀತಿ ನಾನು ಪೂರ್ತಿಯಾಗಿ ತುರ್ಕೊಳ್ತೇನೆ. ನೋಡಿ ಕಲರ್ ಕಾಂಬಿನೇಷನ್ ಒಳ್ಳೆಯದಿದೆ, ಕೇಸರಿ ಹಸಿರು ಇದೆ. ಬೆಳಿಗ್ಗೆ ಈರುಳ್ಳಿಯನ್ನು ತೊಗೊಳ್ಬೇಕಷ್ಟೆ. ಕಡಾಯಿ ಇಟ್ಟಿದೆ ನೋಡಿ, ಎಣ್ಣೆ ಹಾಕ್ಕೊಳ್ಳುವ. ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಹಾಕುತ್ತಾ ಇದ್ದೇನೆ. ಕರಿಬೇವು ಹಾಕೊಂಡೆ. ಸಾಸಿವೆ ಎಲ್ಲ ಹಾಕೊಳ್ಳಿಲ್ಲ, ಬೇಡ ಅದು. ಸಾಸಿವೆ ಉದ್ದಿನಬೇಳೆ ಹಾಕುತ್ತಾ ಇಲ್ಲ. ಈರುಳ್ಳಿ ಹಾಕಿದೆ ನೋಡಿ, ಕಾಣಬೇಕು. ಟೊಮೆಟೊ ಹಾಕುತ್ತಾ ಇದ್ದೇನೆ. ಟೊಮ್ಯಾಟೊ ಬೇಗ ಸ್ಮ್ಯಾಶ್ ಆಗಿತ್ತು, ನಾವು ಸ್ವಲ್ಪ ಉಪ್ಪನ್ನು ಹಾಕಿದರೆ ಬೇಗ ಹಾಕ್ತೀನಿ, ಸ್ಮ್ಯಾಶ್ ಆಗ್ತದೆ. ಬಾಡ್ಬೋದು ಗ್ರೇಟ್ ಮಾಡಿಟ್ಟ ಕ್ಯಾರೆಟನ್ನು ಹಾಕೊಳ್ಳುವ. ಎಣ್ಣೆ ತಿರುಗಿಸಿ ಸ್ವಲ್ಪ ನೀರು ಹಾಕ್ಕೊಂಡು ಸಾಕು. ಕ್ಯಾರೆಟ್ ನಾವು ಹಸಿಯಾಗಿ ತಿಂತೇವಲ್ಲ,
ಸ್ವಲ್ಪ ಒಂದು 5 ಮಿನಿಟ್ಸ್ ಇಟ್ಟರೆ ಸಾಕು ಸ್ವಲ್ಪ ಬಾಡಿದ್ರೆ ಸಾಕು ಸ್ವಲ್ಪ ನೀರು ಹಾಕೋತಾ ಇದ್ದೆ ನೋಡಿ ಸಾಕು ಇಷ್ಟರಲ್ಲೇ ಇದು ಬೇಯಲಿ ನೋಡಿ ನಾನು ಮಾಡಿದ ಸಾಂಬಾರ್ ಪುಡಿ ಹೇಳಿದಲ್ಲ ಇದನ್ನು ಹಾಕೊಳ್ಳುವ ಒಂದು ಸ್ಪೂನ್ ಸಾಕು ಇದಕ್ಕೆ ತುಂಬ ಸಾಫ್ಟ್ ಆಗಿದೆ ನೋಡಿ ಈಗ ಮುಕ್ಕಾಲು ಗಂಟೆ ಆಯ್ತಲ್ಲ ಇನ್ನೊಂದು ಸಾಧಾರಣಕ್ಕೆ ಉಂಡೆಗಳನ್ನು ಮಾಡ್ಕೊಳ್ಳುವ ಸ್ಟಫಿಂಗ್ ಮಾಡಲಿಕ್ಕಿದೆ ಎಷ್ಟು ಬೇಕು ದೊಡ್ಡದು ಅಂತ ನೋಡಿಕೊಂಡು ಉಂಡೆಯನ್ನು ಮಾಡ್ಕೊಳ್ಳುವ ಸಾಕಷ್ಟು ನೋಡಿ ಇದೇ ರೀತಿ ನಾನು ಉಂಡೆಗಳನ್ನು ಕಟ್ಟಿಕೊಳ್ತಾ ಇದ್ದೇನೆ ನೋಡಿ ನಾನು ರೋಟಿ ಮೇಕರ್ ತಗೊಂಡಿದ್ದೇನೆ ಸ್ಟಫಿಂಗ್ ಮಾಡ್ತಾ ಇದ್ದೇನೆ ನೋಡಿ ಯೂಶುವಲಿ ನಾನು ಆಲೂ ಪರೋಟ ಮೂಲಿ ಪರೋಟ ಇದರಲ್ಲೇ ಮಾಡೋದು ಒಮ್ಮೊಮ್ಮೆ ಸಾಫ್ಟ್ ಆಗಿದ್ದರೆ ಡಫ್ ಸಾಫ್ಟ್ ಆಗಿದ್ದರೆ ಚಪಾತಿನ ಇದರಲ್ಲೇ ಮಾಡ್ತೇನೆ ಪ್ರೆಸ್ ಮಾಡ್ಕೊಳ್ಳುವ ಅದರಲ್ಲಿ ಫ್ರೈ ಆಗ್ತದೆ ಈಸಿಯಾಗಿ ಎಲೆಕ್ಟ್ರಿಕ್ ಇದು ರೋಟಿ ಮೇಕರ್ ತುಪ್ಪ ಹಾಕ್ತಾ ಇದ್ದೆ ನೋಡಿ ಸ್ವಲ್ಪ ಮುಚ್ಚಿಬಿಟ್ರೆ ಎರಡೂ ಕಡೆಯೂ ಫ್ರೈ ಆಗ್ತದೆ ಇನ್ನೊಂದಕ್ಕೆ ಅಷ್ಟರಲ್ಲಿ ಇನ್ನೊಂದು ರೆಡಿ ಮಾಡ್ಕೊಳ್ಳುವ ಬದಿಯನ್ನು ಪ್ರೆಸ್ ಮಾಡಿಕೊಂಡು ಸ್ಟಫ್ ಮಾಡಿ ಅದನ್ನು ಕ್ಲೋಸ್ ಮಾಡ್ಕೊಳ್ಳೋದು ಕ್ಯಾರೆಟ್ ಏನು ಮಾಡ್ಕೊಂಡಿದ್ದೀವಲ್ಲ ನಾವು ಇನ್ನೊಂದನ್ನು ಹಾಕ್ತಾ ಇದ್ದೀನಿ ನೋಡಿ ಜಸ್ಟ್ ಪ್ರೆಸ್ ಮಾಡಿದರೆ ಆಯಿತು ಹಿಟ್ಟು ಸ್ವಲ್ಪ ನಾವೇನು ರೆಡಿ ಮಾಡ್ಕೊಳ್ತೀವಿ ಅದು ಸ್ವಲ್ಪ ಸಾಫ್ಟ್ ಆಗಿದ್ದರೆ ಆಯಿತು ಆಯಿತು ರೆಡಿ ಆಯಿತು ನೋಡಿ ಕ್ಯಾರೆಟ್ ಪರೋಟ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿಕೊಟ್ಟೆ ಅಲ್ಲ ನಿಮಗೆ ಚೆನ್ನಾಗಿ ಬಂದಿದೆ ನೋಡಿ ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗಿದೆ ಸರಿಯಾಗಿ ಚೆನ್ನಾಗಿ ಬಿಡಿ ಬಿಡಿಯಾಗಿ ಹೇಳಿಕೊಟ್ಟಿದ್ದೇನೆ ನೀವು ತಯಾರು ಮಾಡಿ ಅಲ್ಲದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಅಲ್ಲಿವರೆಗೆ ಕಾಯ್ತಾ ಇರಿ ಬಾಯ್ ಬಾಯ್.